ವಿದ್ಯಾರ್ಥಿಗಳೇ, ಎಲ್ಲರಿಗೂ 8ನೇ ತರಗತಿಗೆ ಸ್ವಾಗತ. ಈಗಾಗಲೇ ನೀವು 7ನೇ ತರಗತಿಯ ಒಂದು ಅಧ್ಯಾಯ ಯಾವುದು ಅಂದಾಗ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಪೋಷಣೆ ಎನ್ನುವಂತಹ ಅಧ್ಯಾಯದಲ್ಲಿ ಸಸ್ಯಗಳು ಯಾವ ರೀತಿ ಪೋಷಣೆಯನ್ನು ಪಡಿತಾವ ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿದ್ದೀರಿ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಣ್ಣದಾದಂತಹ ಚಟುವಟಿಕೆಯನ್ನು ಮಾಡೋಣ. ಕೆಲವೊಂದಿಷ್ಟು ಧಾನ್ಯಗಳನ್ನು ತಗೊಂಡು ಬಟ್ಟಲಿನಲ್ಲಿ ಮಣ್ಣನ್ನು ಹಾಕಿ ಅದರಲ್ಲಿ ಅವುಗಳನ್ನು ಊರಿ ಅಥವಾ ಬಿತ್ತೋದು ಅನ್ನುವಂಥದ್ದನ್ನು ಮಾಡೋಣ. ಅವುಗಳನ್ನು ಸಸಿಯಾಗಿ ಮಾರ್ಪಡಿಸೋಣ. ಈಗ ಮಾರ್ಪಡಿಸುವಾಗ ಬೀಜ ಹೋಗಿ ಮೊಳಕೆ ಬಂದು ಸಸಿಯಾಗುವವರೆಗೂ ಏನೆಲ್ಲ ಬದಲಾವಣೆಗಳಾಗ್ತಾವ ಅನ್ನೋದನ್ನು ಸ್ವಲ್ಪ ಗಮನಿಸೋಣ. ಇಲ್ಲಿ ಮೊದಲನೆಯ ಒಂದು ಬದಲಾವಣೆ ಏನಾಗ್ಯದ, ಸಸ್ಯದ ಬೀಜದ ಭಾಗದಿಂದ ಬಿಳಿಯ ಒಂದು ಭಾಗ ಹೊರಗಡೆ ಬರ್ತದೆ. ನೀವಿದನ್ನು ಮೊಳಕೆ ಬರೋದು ಅಂತ ನೋಡಿರ್ತೀರಿ. ನಾವು ಉಸುಳಿ ಪಲ್ಯ ಮಾಡಬೇಕಾದಾಗ ದ್ವಿದಳ ಧಾನ್ಯವನ್ನು ನೆನೆ ಹಾಕಿದಾಗ ಎರಡು ದಿವಸ ಮರುದಿವಸ ರಾತ್ರಿ ಕಟ್ಟಿಟ್ಟಿರ್ತೀವಿ, ಮರುದಿವಸ ಏನಾಗ್ತೈತಿ, ಈ ರೀತಿಯ ಬಿಳಿಯ ಭಾಗ ಬರ್ತೈತಿ. ಇನ್ನೊಂದು ದಿವಸ ಬಿಟ್ಟಿವಿ ಅಂತಂದ್ರೆ ಇನ್ನೊಂದು ತುದಿಗೆ ಏನಾಗ್ತದಲ್ಲೇ ಹಸಿರು ಭಾಗ ಎಲೆಯ ಭಾಗ ಬರ್ತೈತಿ. ಇಲ್ಲಿ ಬಿಳಿಯ ಭಾಗ ಬೇರಾಗಿ ಮಾರ್ಪಡ್ತೈತಿ, ಹಸಿರು ಭಾಗ ಎಲೆಯಾಗಿ ಮಾರ್ಪಡ್ತೈತಿ. ಇದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈ ಬೀಜ ಹೋಗಿ ಮೊಳಕೆಯೊಡೆದು ಸಸಿಯಾಗಬೇಕಾದ್ರೆ ಅದಕ್ಕೆ ಆಹಾರ ಬೇಕಲ್ಲ, ಅದನ್ನು ಕೊಟ್ಟವ್ರು ಯಾರು? ಇದನ್ನು ವಿಚಾರ ಮಾಡಬೇಕಾದಾಗ ನಾನೇನು ಮಾಡಬೇಕಾಗ್ತೈತಿ, ಬೀಜದ ರಚನೆಯನ್ನು ನೋಡ್ತೀನಿ. ಈ ಬೀಜದ ರಚನೆಯಲ್ಲಿ ಚಿಕ್ಕದಾದಂತಹ ಭಾಗ ಭ್ರೂಣದ ಭಾಗ. ಈ ಭ್ರೂಣ ಮೊಳೆತು ಸಸಿಯಾಗ್ತದೆ. ಈ ಭ್ರೂಣ ಮೊಳೆದು ಸಸಿಯಾಗಲಿಕ್ಕೆ ಆ ಭ್ರೂಣಕ್ಕೆ ಆಹಾರ ಕೊಡುವಂಥದ್ದು ಸಂಗ್ರಹಿಸಿದ ಆಹಾರ ಆ ಭ್ರೂಣದ ಸುತ್ತಲೂ ಇರ್ತದೆ. ಅದನ್ನು ನಾವು ಎಂಡೋಸ್ಪರ್ಮ್ ಅಂತ ಕರಿತೀವಿ. ಅಂದರೆ ಬೀಜದಲ್ಲಿಯ ಸಂಗ್ರಹಿಸಿದ ಆಹಾರ ಯಾವುದು? ಎಂಡೋಸ್ಪರ್ಮ್. ಈ ಸಂಗ್ರಹಿಸಿದ ಆಹಾರವನ್ನು ಪಡೆದುಕೊಂಡು ಬೀಜ ಏನಾಗ್ತದೆ? ಸಸಿಯಾಗಿ ಮಾರ್ಪಡ್ತದೆ. ಇನ್ನು ಮುಂದಿನ ಬದಲಾವಣೆ ಏನಪ್ಪ, ಎಲೆಗಳಾಯಿತು, ಕೆಳಗಡೆ ಬೇರಾಯಿತು, ನಂತರ ಸಸ್ಯದಲ್ಲಿ ಯಾವ ರೀತಿಯ ಆಹಾರದ ತಯಾರಿಕೆ ಆಗ್ತದೆ ಅನ್ನುವಂಥದ್ದನ್ನು ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ. ಯಾವುದು? ದ್ವಿತೀಯ ಸಂಶ್ಲೇಷಣ ಕ್ರಿಯೆಯ ಮೂಲಕ ಸಸ್ಯಗಳು ತಮ್ಮ ಆಹಾರವನ್ನು ತಾವ ತಯಾರಿಸ್ಕೊಳ್ತಾವ ಅನ್ನೋದನ್ನು ಕಲ್ತಿದ್ದೀವಿ. ಇನ್ನು ಈ ದ್ವಿತೀಯ ಸಂಶ್ಲೇಷಣೆ ಅಂದರೆ ಏನು ಅಂತ ವಿಚಾರ ಮಾಡಿದಾಗ ಸಸ್ಯಗಳು ಏನು ಮಾಡ್ತಾವ, ಸೂರ್ಯನ ಬೆಳಕಿನ ಸಾನ್ನಿಧ್ಯದಲ್ಲಿ ಪತ್ರಹರಿತಿನ ಸಹಾಯದಿಂದ ಸೌರಶಕ್ತಿಯನ್ನು, ಸೂರ್ಯನಲ್ಲಿರುವಂತಹ ಸೌರಶಕ್ತಿಯನ್ನು ತಮ್ಮ ಆಹಾರದ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಾವ. ಈ ರೀತಿ ಆಹಾರವನ್ನು ತಯಾರಿಸಿಕೊಂಡು ತಾವು ಅದೇ ಆಹಾರದಿಂದ ಶಕ್ತಿಯನ್ನು ತಯಾರಿಸಿ ಜೀವಂತವಾಗಿರ್ತಾವ. ಇದು ಸಸ್ಯಗಳಲ್ಲಿ ನಡೆಯುವಂತಹ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಪೋಷಣೆ ಅನ್ನುವಂಥದ್ದನ್ನು 7ನೇ ತರಗತಿಯಲ್ಲಿ ಕಲಿತಿದ್ದೀರಿ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ಮುಂದಿನ ಒಂದು ತರಗತಿಯಲ್ಲಿನೂ ತಿಳಿತಾ ಹೋಗ್ತೀವಿ. ಇದಿಷ್ಟು ಈ ಭಾಗದಲ್ಲಿ ನಾವು ಕಲ್ತಿರೋದು. ಅಂದರೆ ಸಸ್ಯದಲ್ಲಿ ಬೀಜ ಹೋಗಿ ಸಸ್ಯ ಆಗುವಾಗ ಏನೆಲ್ಲ ಬದಲಾವಣೆಗಳಾಗ್ತಾವ ಅನ್ನೋದನ್ನು ಗಮನಿಸ್ತೀರಿ. ಈ ಚಟುವಟಿಕೆಯನ್ನು ನೀವು ಕೂಡ ಮನೆಯಲ್ಲಿ ಮಾಡ್ತೀರಿ ಅನ್ನುವಂತಹ ಭರವಸೆಯೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.